ಇದೇ ತಿಂಗಳ 10ನೇ ತಾರೀಕು ರಾಯಚೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿತ್ತು. ರಾತ್ರಿ 8:30 ಸಮಯಕ್ಕೆ ನಾಗೇಶ್ ಹಾಗೂ ದೇವರಾಜ್ ಸ್ನೇಹಿತನ ಬರ್ತ್ಡೇಗೆಂದು ಪಾರ್ಟಿಗೆ ತೆರಳಿದ್ದರು. ಆದರೆ ಅವರು ಮನೆಗೆ ವಾಪಸ್ಸಾಗಿರಲಿಲ್ಲ. ಕಲಬುರಗಿ ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಯುವಕರ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ನಾಗೇಶ್ ಹಾಗೂ ದೇವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಡಿಕ್ಕಿ ಹೊಡೆದ ಬಸ್ ಚಾಲಕ ಪರಾರಿಯಾಗಿದ್ದ. ಕೂಡಲೇ ಹಿಟ್ ಅಂಡ್ ರನ್ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆಗಿಳಿದಿದ್ದರು. ಹಿಟ್ ಅಂಡ್ ರನ್ ವಾಹನ ಪತ್ತೆ ಮಾಡೋದೇ ಖಾಕಿ ಪಡೆಗೆ ದೊಡ್ಡ ಸವಾಲಾಗಿತ್ತು. ಅದಕ್ಕಾಗಿಯೇ 100ಕ್ಕೂ ಹೆಚ್ಚು ಬಸ್ ಲಾರಿಗಳ ತಪಾಸಣೆಯನ್ನು ನಡೆಸಿದ್ರು ರಾಯಚೂರಿನ ಲಿಂಗಸಗೂರು ಪೊಲೀಸರು. ಅಪಘಾತವಾದ ಸ್ಥಳದಲ್ಲಿ ಬಸ್ನ ಅವಶೇಷಗಳು ಪತ್ತೆಯಾಗಿದ್ದವು. ಕಲಬುರಗಿ ಜಿಲ್ಲೆಯ ಕಾಳಗಿ ಡಿಪೋದ KSRTC ಬಸ್ಸೊಂದು ಲಿಂಗಸಗೂರಿನ ಬಸ್ ನಿಲ್ದಾಣದಲ್ಲಿ ಎಂಟ್ರಿ ಮಾಡಿಸಿ ತೆರಳಿತ್ತು. ತೆರಳುವಾಗ ಚಾಲಕ ಬಸ್ಸನ್ನು ಹಿಮ್ಮುಖವಾಗಿ ನಿಲ್ಲಿಸಿದ್ದು ಪತ್ತೆಯಾಗಿತ್ತು. ಕಾರಣ, ಅಪಘಾತದಲ್ಲಿ ಬಸ್ಸಿನ ಮುಂಭಾಗ ಕಜಂಗೊಂಡಿತ್ತು. ಇದೆಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದ್ದು ಇದನ್ನೇ ಆಧರಿಸಿಕೊಂಡು ಪೊಲೀಸರು ಸುದೀರ್ಘವಾಗಿ ಪರಿಶೀಲಿಸಿದರು. ಜೊತೆಗೆ ಚಾಲಕ ಬೆಂಗಳೂರು ಮಾರ್ಗದಲ್ಲಿ ಬರುವ ನಿಲ್ದಾಣದಲ್ಲಿ ಎಲ್ಲೂ ಆತ ಎಂಟ್ರಿಯನ್ನು ಮಾಡಿಸಿರಲಿಲ್ಲ. ಜೊತೆಗೆ ಬೆಂಗಳೂರಿನ ಕೆಂಗೇರಿ ಖಾಸಗಿ ಗ್ಯಾರೇಜ್ ಒಂದರಲ್ಲಿ ಡ್ಯಾಮೇಜ್ ಆದ ಬಸ್ಗೆ ಟಿಂಕರಿಂಗ್ ಹಾಗೂ ರೀಪೇಂಟಿಂಗ್ ಅನ್ನು ಮಾಡಿಸಿದ್ದು ಎಲ್ಲ ಬೆಳಕಿಗೆ ಬಂದಿದೆ. ಕೊನೆಗೂ ಸತತ ಪರಿಶ್ರಮದಿಂದ ಲಿಂಗಸಗೂರು ಪೊಲೀಸರು ಆರೋಪಿ ನಾಗಯ್ಯನನ್ನು ವಶಕ್ಕೆ ಪಡೆದಿದ್ದಾರೆ. ಇಲ್ಲೆಲ್ಲ ಬೆಂಗಳೂರು ಪೇಂಟ್ ಮಾಡ್ತೇನೆ. ಹಾಂ, ಬೆಂಗಳೂರು ಬೆಂಗಳೂರು ಖಾಸಗಿ ಇದು ಇದು ಫೈನಲ್ ಫಿನಿಷಿಂಗ್ ಆಫ್ ಮೊದಲೇ. ಹಾಂ, ಏನೇನು ಹುಡುಗರು ಗೊತ್ತಾಗುತ್ತೆ. ಹೌದು, ಪಿ ಸಿ ಗಿಫ್ಟ್ಸ್ ನಮ್ಮದು. ಹೌದು, ಆ ಪಿ ಸಿ ಎಲ್ಲ ಫಾರ್ಮ್. ಓ, ಎಲ್ಲಿ ಗೊತ್ತಾಗ್ಲಾರ್ದಂಗೆ ಮಾಡ್ಯಾರ ಸರ್. ಇದು ಆ್ಯಕ್ಚುಲಿ ಖಾಸಗಿ ಡಿಪೋದಾಗ ಮಾಡೋಕ್ಕೆ ಬರಲ್ಲ ರೀ. ಖಾಸಗಿ ಡಿಪೋದಾಗ ಮಾಡ್ತಾನೆ. ಇದು ಒಂದು ಇದು ಇದು ಒಂದು ಇದು ಒಂದು ಡಿಫ್ರೆನ್ಸ್. ಹಳೇದಿದೆ ಹೊಸ ಸ್ಟಿಕ್ಕರ್ ಗುಲ್ಬರ್ದಾಗ ಹಚ್ತಾರೆ. ಹಾಂ, ಈ ಪಟ್ಟಿ ಆಮೇಲೆ ಇಲ್ಲಿನ ಈ ಪಾರ್ಟ್ ಐತಲ್ಲ, ಈ ಪಾರ್ಟ್ ಆಕ್ಸಿಡೆಂಟ್ ಆದ ಅಂದ್ರೆ ಆ ಕಡೆ ಸೈಡ್ ಇವು ಈ ಕಂಪರ್ಸವನ್ನು ಅವು ಸಿಕ್ಕಿರ್ತಾವ. ಅದ್ರ ಮೇಲೆ ಅಂದರೆ ಇಲ್ಲಿ ಪಟ್ಟಿ ಐತೆ ಸರ್, ಅಲ್ಲಿ ಪಟ್ಟಿ ಇಲ್ಲ. ಈ ಪಟ್ಟಿ ಮೊದಲು ಇರುತ್ತ, ಇದೇ ಪಟ್ಟಿ ನಮಗೆ ಆಕ್ಸಿಡೆಂಟ್ ಸ್ಪಾಟ್ನಾಗ ಸಿಗ್ತದೆ. ಆಮೇಲೆ ಇದು ಇದು ತ್ರಿದದ ಇವನ್ನ ಇವನ್ ತರ ಬರ್ರಿ. ಇದು ಅಪ್ ಅಪ್ ಕರ್ ಇವ್ ಐತೆ. ಹಾಂ ಸರ್. ಇದಾದ್ಮೇಲೆ ಇದು ಲೇಪಮ್ ಕೋಟಿಂಗ್ ಆಗೈತೆ. ಇದು ಈ ಲೇಯರ್ ಈ ಭಾಗದಾಗ ಇಲ್ಲೇ ಇದೆ. ಇದನ್ನ ಐಡೆಂಟಿಫೈ ಮಾಡಿದ್ಮೇಲೆ ನಮಗೆ ಆ ಕ್ಯಾಮ್ರಾ ಚೆಕ್ ಮಾಡಿದ ಫೈನಲ್ ಆಗಿ ಗೊತ್ತಾಗುತ್ತೆ. ಗುಲ್ಬರ್ಗ ಬೇಕು ಗಡಿ ಮಾಡಬೇಕು. ಆಮೇಲೆ ಈ ನಾಗಯ್ಯ ಅಂತೇಳಿ ಆರೋಪದ ತಪ್ಪಂದ ಅಪ್ಸೈಡ್ ನೋಡಿದ್ರು. ಹೌದು, ಅದು ಹೌದು ಸರ್. ಇಲ್ಲಿರುತ್ತೆ, ಇದು ಕಟ್ಟಾಗಿ ಬಿದ್ದಿರುತ್ತೆ. ಹೊಸ ಪೇಂಟ್ ಸರ್, ಅಷ್ಟು ಹೊಸ ಪೇಂಟ್. ಆರೋಪಿಯನ್ನು ಸಿಕ್ಕಿದ. ಆದರೆ ಮೃತರ ಕುಟುಂಬಸ್ಥರ ದುಃಖ ಮುಗಿಲು ಮುಟ್ಟಿದೆ. ಮೃತರಾದ ಮಕ್ಕಳ ಫೋಟೋವನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ ಪೋಷಕರು. ನನ್ನ ಮಗ 8 ಗಂಟೆಗೆ ಊಟ ಮಾಡಿದ ಸರ್, ರೊಟ್ಟಿ ಮಾಡಿದೆ. ನನ್ನ ಮಗ ಮತ್ತೆ ಹೊರಗೆ ಹೋಗ್ಬಿಡಪ್ಪ ಅಂದ್ರೆ ನಮ್ಮಲ್ಲಮ್ಮ ನಮ್ಮ ದೋಸ್ತರು ಫೋನ್ ಮಾಡ್ತಾರಂತ 5 ನಿಮಿಷ ಬರ್ತಾನಂತ ಅಂದಾನ ಸರ್. ಕ್ರಿಕೆಟ್ ನೋಡ್ಕೊಂಡು ಕುಂತಿದ್ದ. ನಮ್ಮ ಮನೆಗೆ ಕುಂತಾನಂತ ಗೊತ್ತು ಸರ್, ಎಡರಟ್ಟಿ ಮಾಡಕತ್ತಿದ್ದೀನಿ, ಎಡರಟ್ಟಿ ಇದ್ದಿತ್ತು ರೀ. ಬರ್ತಾನೆ ಅಪ್ಪರ್ ಅಂತ ಅಪ್ಪರ್ ಕೈ ಕಿಲೀಸ್ಕೊಂಡು ಹೋಗ್ಯಾನು ಸರ್. ನಮಗೆ ಗೊತ್ತಿಲ್ಲ ರೀ, 8:30 ಸರ್. ನಿಮ್ಮ ಮಗ ಬಿದ್ದ ನೋಡಮ್ಮ ಹಿಂಗೆ ವಾಟ್ಸಪ್ ಅಂತ ಹುಡ್ರ ದೋಸ್ತ ಬಂದು ತೋರಿಸ ಸರ್. ಹೆಂಗೆ ಹೋಗಿ ನಿಂತೀನಿ ಸರ್, ಗೊತ್ತಿಲ್ಲ ರೀ. ಅಲ್ಲಿ ನನ್ನ ಮಗ ಎಬ್ಸಕ್ಕೆ ಹೋಗಿನ್ರಿ ಸರ್, ಮಾತಾಡೋಲ್ಲ ಸರ್. ಆ ಟೈಮ್ನಾಗ ಯಾರು ನನ್ನ ಮಗನ ತೊಂದ್ರೆ ದೊಕ್ಕನಿಗೆ ಉಳಿಸ್ಬೇಕಾಯ್ತು ಸರ್. ಎಲ್ಲರಿಗೆ ಸಹಾಯ ಮಾಡಿದ್ದೆ, ನನ್ನ ಮಗ ಯಾಕೆ ಸಹಾಯ ಮಾಡಲಿ ಸರ್? ನನ್ನ ಮಗನ ಜೀವನ ಉಂಡಲ್ಲ ಸರ್, ಪೊಲೀಸರೆಲ್ಲ ನೋಡ್ಕೊಂಡು ನಿಂತಾರೆ.
ಯಾರು ಬುದ್ಧರ ಯಾರಲ್ಲ ಅಂತ ಅದು ವಿಚಾರ ಮಾಡೋದಿಲ್ಲರಿ. ನನ್ನ ಮಗನ ತೊಗೊಂಡು ಮಾತಾಡ್ಸಾರಲ್ರಿ ಮುಟ್ಬೇಡ ಅಂತಾರಂತ ದೋಸ್ತರು ಮುಟ್ಟಕ್ಕೆ ಹೋದ್ರೆ ನಮ್ಮ ದೋಸ್ತ ಬಿದ್ದ ನಾವು ಊಸ್ತು ಅಂದ್ರೆ ಒಟ್ಟು ಮುಟ್ಬೇಡ ಅವ್ರ ತನಿತೇ ಬರ್ತಾನೆ ಅಂದ್ರೆ ಸರ್ ನನ್ನ ಮಗಲ್ಲಿ ಬಿದ್ದಲ್ಲೇ ಜೀವ ಹೋಗಿ ಸರ್ ಹಂಗೆ ತಂದು ಆಸ್ಪತ್ರೆ ಹಾಕಿ ಸರ್ ನನ್ನ ಮಗನ ನೋಡ್ರೆ ಡಾಕ್ಟ್ರ್ ಅಂದ್ರೆ ಇಲ್ಲಮ್ಮ ನನ್ನ ಮಗ ಅದೇ ನಾ ವಾರ ಕುಂದ್ರೆ ಸ್ವಲ್ಪ ನೋಡ್ತು ಅಂದ್ರೆ ಸರ್ ಅದೇನಂತ ಗೊತ್ತು ಸರ್ ನಾವು ನೀನು 5 ನಿಮಿಷ ಆಗಲಿ ನನ್ನ ಮಗ ಇಲ್ಲಮ್ಮ ಹೋಗಿ ಅಂದಾಗ ನಂಗೆ ಮಾಡಲೇ ದುಃಖ ಬಂತು ಸರ್ ಯಾರು ಗುದ್ದಿಗೆ ಸರ್ ಗೊತ್ತಿಲ್ಲ ಸರ್ ಆವತ್ತೆ ನನ್ನ ಮಗನ ನಾನು ಉಸಿಬೇಕನ ಸರ್ ನಾನು ಗುದ್ದು ಯಾರು ಗುದ್ದರ ಅಂತ ಏನು ನೋಡ್ಬೇಕು ಸರ್ ನಮ್ಮ ಮಗ ಅದೇ ನಾ ಆಸ್ಪತ್ರೆಗೆ ಹೋಗ್ಬೇಕಂತ ಇದೊಂದ ಸರ್ ನಮಗೆ ಗುದ್ದೆ ನಂಗೆ ಗೊತ್ತಿಲ್ಲ ಸರ್ ಹಾಂ ಸಿಕ್ಕರ್ ಸರ್ ಸಿಕ್ಕರ್ ಏನಂತ ಅವ್ರು ಹೆಂಗೆ ಗುದ್ದಿಗೆ ಅವ್ರು ಹೆಂಗಿಲ್ಲ ಅವ್ರನ್ನ ಕೇಳ್ಬೇಕು ಹೇಳ್ಬೇಕು ನಮ್ಮ ಮಗನ ಉಸಿಬೇಕಾಗಿತ್ತು ದವಾಖಾನೆ ತೊಗೊಂಡು ಹಾಕ್ಬೇಕಾಗಿತ್ತು ನಮ್ಮ ತೊಗೊಂಡು ಹಾಕ್ಬೇಕಾಗಿತ್ತು ಗುದ್ದಿದ್ದೆಲ್ಲ ನೀನು ನಮ್ಗೆ ನಮ್ಗೆ ಬೆಟ್ಟಬೇಕಾಗಿತ್ತು ಏನಮ್ಮ ಆಗಿದ್ದು ಆಗಿಬಿಡ್ದು ನಾವು ಗುದ್ದಿನ ನಮ್ಗೆ ನೀನು ಹೆಂಗೆ ಹೊಡ್ಕೊಂಡು ಹೋದಿ ನಮ್ಮ ಮಗನ ಜೀವನ ಹೆಂಗೆ ನಿಮ್ಮ ಮಕ್ಕಳ ನೀವು ಈ ಥರ ಮಾಡಿದೆ ನಿನ್ನ ಮಗ ನೀನು ಹೊಟ್ಟೆ ಕೊಟ್ಟರು ಈ ಥರ ಮಾಡಿದೆ ನಮ್ಮ ಮಗಾರ ಕಾಲ್ಕಸ ನಿನಗೆ ನೀನು 4 ಮಂದಿ ನ್ಯಾಯ ಈ ನಮ್ಮನೆ ಮಾಡಿ ಹೆಂಗೆ ಓದಿ ಅವ್ರು ವಿಚಾರ ಮಾಡೋಕೆ ಸರ್ ಹೆಂಗೆ ಅಂತ ಕೇಳ್ಬೇಕು ಸರ್ ಅವ್ರನ್ನ ನಾವು ಹೆಂಗೆ ಹೊಡ್ಕೊಂಡೋದಿ ಈಗ ಯಾರು ಹೊಡ್ಕೊಂಡು ಹೋಗ್ಯಾರ ಅಂತ ನಿಮಗೆ ಯಾರು ಹೊಡ್ಕೊಂಡಾರ ಬಸ್ ಹೊಡ್ಕೊಂಡು ಹೋಗ್ತೀವಿ ಸರ್ ಬಸ್ಸಾಗ ಬುದ್ದಿತ್ತು ಸರ್ ಬಸ್ಸಾಗ ಬುದ್ದಿತ್ತು ಅಂತ ಹೇಳ್ತಾರೆ ಬಸ್ಸ ದೊಡ್ಡ ಬುದ್ದಿತ್ತು ಅಂತ ಅಷ್ಟಾಗ ಗೊತ್ತು ಸರ್ ನಮ್ಗೆ ಅವತ್ತು ಬಿದ್ದಿದ್ದೆ ನಮ್ಮ ಮಗ ಓದ್ದಿನ ಅದು ಸಿಗಬೇಕಂದ್ರೆ ಸಿಕ್ಕಿಲ್ಲ ಸರ್ ನಿನ್ನೆ ಸಿಕ್ಕತ್ತಂತ ಸರ್ ಮೊನ್ನೆ ಸಿಕ್ಕತ್ತೆ ಸರ್ ನಿನ್ನೆ ಅವ ಬಂದು ಏನು ಬೆಟ್ಟಿಗೆ ಅಂತ ಸರ್ ಮತ್ತು ಇದಕ್ಕೆ ಮುಂದೆ ಏನಂತ ಮುಂದೆ ಅವರು ಮಾತಾಡೋದು ಅವ್ರ ಇಷ್ಟ ಸರ್ ಏನಾಗ್ತಿ ಅವ್ರು ಶಿಕ್ಷೆ ಆಗ್ಬೇಕು ಸರ್ ನನ್ನ ಮಗನ ಯಾವ ಥರ ಆಗ್ಯಾರ ಅವ್ರು ಆ ಥರ ಆಗ್ಬೇಕು ಸರ್ ನನ್ನ ಮಗ ಎಷ್ಟು ಅಪ್ಪ ಬಂದ ಸರ್ ನನ್ನ ಮಗ ಅಂತ ಸಿಗಲ್ಲ ಸರ್ ಅಂತ ಮಗ ಸಿಗಲ್ಲ ಸರ್ ಅಂತ ಮಗನ ಹೊಡ್ಕೊಂಡು ಹೋಗಿ ಮನಸ್ಸು ತತ್ತವ್ರೆ ಹೆಂಗೆ ಬಂದು ಸರ್ ಅವ್ರಿಗೆ ಹಾಂ ಸರ್ಕಾರ ನ್ಯಾಯ ಕೊಡಿಸ್ಬೇಕು ಸರ್ ನಮ್ಗೆ ನಮ್ಗೆ ನ್ಯಾಯ ದುಡಿಯ ಮಗ ಸರ್ ನಮ್ಗೆ ಇನ್ನೊಬ್ಬ ಮಗನ ಮನೆಯಲ್ಲೂ ಸಹ ದುಃಖ ಮುಗಿಲು ಮುಟ್ಟಿದೆ. ಸಾವು ಎಷ್ಟು ಕ್ರೂರಿ ಎಂದು ದೇವರ ತಾಯಿ ಕಣ್ಣೀರಿಡುತ್ತಿದ್ದಾರೆ. ಅದೇ ರೀತಿ ಕಾನೂನು ಕ್ರಮದಲ್ಲಿ ಆರೋಪಿಗೆ ಶಿಕ್ಷೆಯನ್ನು ಪಡಿಸಿ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಯಾರು ಅವ್ರಿಗೆ ಇಲ್ಲಾರ್ದಂಗ ಅದ ಎಂತ ಸಾವು ಕೊಟ್ಟ ಶಿವ ಹಾಸ್ಪಿಟ್ಲಿಗೆ ಅಲ್ಲಿ ತನ ಹೋಗಿ ನಾವು ಚರ್ಚೆ ಮಾಡಿದ್ಮೇಲೆ ಒಂದು ಕರಡ ಹುಡುಗ ಒದ್ದಾಡ್ತಿತ್ತು ನಾವು ನೀರ್ ಹಾಕಿದ್ವಿ ನೀರ್ ಹಾಕಿದ ತಕ್ಷಣ ಹೋಯ್ತು ಅಂತ ಮಂದಿ ಅಂತಾರೆ ಯಾರ ಅನ್ಬೇಕು ಹೇಳ್ರಿ ಅದೇನಪ್ಪ 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಆಗೈತಪ್ಪ ಅಂತ ನಮ್ಮರಿ 8 ಗಂಟೆಗೆ 9 ಗಂಟೆಗೆ ಎಲ್ಲ 9:30 ಎಲ್ಲ ಎಣ್ಣನ ಮಕ್ಳು 8 ಗಂಟೆಗೆ ಮನೆ ಬಿಟ್ಟು ಹೋಗ್ಯಾರ 9:30 ಎಣ್ಣನ ನೋಡಿ ಒದಕ್ಕೆಂತ ಕೆಲಸ ಮಾಡ್ತದ ಸರ್ ಮನೆಗೆ ಅವನೊಬ್ಬನೇ ಆಧಾರ ಆಗಿದ್ದ ಅವನು ಹಿಂಗಾಗೈತೆ ಸರ್ ಅದು ಏನೈತಿ ಈಗ ಗೌರ್ಮೆಂಟ್ಲಿಂದ ಪರಿಹಾರ ಏನು ಕೊಡೋದೈತೆ ಅವ್ರಿಗೆ ಮನೆಗೆ ಕುಟುಂಬಕ್ಕೆ ಕೊಡಿಸ್ಬೇಕಂತ ನಾವು ಗೌರ್ಮೆಂಟಿಗೆ ಬೇಡಿಕೆ ಇತ್ತು ಸರ್ ಎಷ್ಟು ಜನ ಮಕ್ಕಳು ಅವರು ಇಬ್ಬರು ಸರ್ ಒಂದು ಹೆಣ್ಣು ಒಂದು ಗಂಡು ಆ ಹೆಮ್ಮಗ ಈಗ ಒಂದು ಹೆಣ್ಣು ಹುಡುಗಿದ್ವಿ ಸರ್ ಕಾನೂನಾತ್ಮಕವಾಗಿ ಏನು ಕ್ರಮಗಳು ಅದು ಏನು ಕ್ರಮ ತಗೊಳೋದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಅವ್ರು ಏನು ಅದರಲ್ಲ ಸರ್ ಅವರು ಅವರು ಮಾನವತೆಯಲ್ಲಿದ್ದ ಅವತ್ತು ಅವ್ರ ಬಸ್ಸು ಅವ್ರು ಎಷ್ಟೇ ಹೆಚ್ಚಿಲ್ವಿ ಅವರು ಪೊಲೀಸ್ ಸ್ಟೇಷನ್ಗೆ ಇದು ಮಾಡ್ಬೇಕಾಯ್ತು ಅವ್ರು ಮಾನವತೆ ಇಲ್ಲದಕ್ಕೆ ಅವ್ರು ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ ಅದು 15 ದಿವಸ ಆದ ಮೇಲೆ ಸೀಸ್ ಮಾಡಿರಿ ಗಾಡಿ ಈಗ 15 ದಿವಸ ಆಗೈತೆ ಸರ್ ಗಾಡಿ ಸಿಕ್ಕು ಅದು ಏನೈತೆ ಕಾನೂನಿಲ್ಲದ ಅವ್ರಿಗೇನು ಕ್ರಮ ತಗೋಬೇಕು ಅದು ಕ್ರಮ ತಗೋಬೇಕಂತ ನಾವು ಕಾನೂನಿಗೆ ನಾವು ಇದು ಮಾಡ್ತೀವಿ ಸರ್ ಅಷ್ಟೇ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.